ಇನ್ನು ಉತ್ತರ ಪ್ರದೇಶದಲ್ಲಿ ಕನ್ವರಿ ಯಾತ್ರೆ ಮತ್ತೊಂದು ವಿವಾದದ ಕಿಡಿಯನ್ನು ಹೊತ್ತಿಸಿದೆ. ಪೊಲೀಸ್ ಜೀಪನ್ನೇ ಕನ್ವರಿ ಯಾತ್ರಿಗಳು ಧ್ವಂಸ ಮಾಡಿದ್ದಾರೆ. ಇದರ ನಡುವೆ ಕನ್ವರಿ ಯಾತ್ರಿಗಳಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಶಿಸ್ತಿನ ಪಾಠವನ್ನು ಹೇಳಿದ್ದಾರೆ. ಈ ದೃಶ್ಯವನ್ನ ಒಂದ್ಸಾರಿ ನೋಡಿ. ಇದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಕನ್ವಾರಿಯಾಗಳು ಆಕ್ರೋಶ ಹೊರಹಾಕಿದ ಪರಿ. ಪೊಲೀಸ್ ಜೀಪನ್ನೇ ನಜ್ಜುಗುಜ್ಜಾಗುವಂತೆ ಒಡೆದು ಹಾಕಿದ್ದಾರೆ. ದೊಣ್ಣೆಗಳಿಂದ ಗ್ಲಾಸ್, ಹೆಡ್ಲೈಟ್ ಪೀಸ್ ಪೀಸ್ ಮಾಡಿದ್ದಾರೆ. ಕೊನೆಗೆ ಜೀಪನ್ನೇ ನಡು ರಸ್ತೆಯಲ್ಲೇ ಪಲ್ಟಿ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಕನ್ವಾರಿಗಳ ಯಾತ್ರೆಗೆ ಒಂದು ಲೈನ್ ಮೀಸಲಿರುತ್ತೆ. ಅದೇ ಲೈನ್ನಲ್ಲಿ ಬಂದ ಜೀಪ್ ಓರ್ವನಿಗೆ ಟಚ್ ಮಾಡಿತ್ತಂತೆ. ಇದರಿಂದ ರೊಚ್ಚಿಗೆದ್ದ ಕನ್ವಾರಿಯಾಗಳು ಪೊಲೀಸ್ ಜೀಪನ್ನೇ ಧ್ವಂಸಗೊಳಿಸಿದ್ದಾರೆ. ಘಟನೆ ಸಂಬಂಧ ಗಾಜಿಯಾಬಾದ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಧ್ವಂಸಗೊಂಡ ಕಾರು ಸೀಜ್ ಮಾಡಿದ್ದು ಚಾಲಕ ಅವನೀಶ್ನನ್ನ ವಿಚಾರಣೆ ಮಾಡ್ತಿದ್ದಾರೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಕನ್ವರ್ ಯಾತ್ರಿಗಳಿಗೆ ಮಾತಲ್ಲೇ ತಿವಿದ್ರು. ಸ್ವಯಂ ಶಿಸ್ತು ಇಲ್ಲದೆ ಯಾವುದೇ ಪೂಜೆ ಸಾಧ್ಯವಿಲ್ಲ. ಯಾತ್ರಿಗಳ ಸುರಕ್ಷತೆಗಾಗಿ ಸರ್ಕಾರ ಸೂಕ್ತ ವ್ಯವಸ್ಥೆ ಮಾಡಿದ್ದು ಯಾತ್ರಿಕರು ಶಿಸ್ತಾಗಿರಬೇಕು ಅಂದ್ರು. ಕೋಯ್ ಭೀ ಸಾಧನ ಬಿನಾ ಆತ್ಮಾನುಶಾಸನ ಕೆ ಪೂರಿ ನಹೀ ಹೋತಿ ಹೈ. ಸುಗಮ್ ಔರ್ ಸುರಕ್ಷಿತ ಯಾತ್ರಾ ಕೆ ಲಿಯೆ ಹಮೇ ನ ಕೇವಲ ಅಂತಃಕರಣ ಸೆ ಬಲ್ಕಿ ಬಾಹರಿ ರೂಪ ಸೆ ಭೀ ಉಸ್ ಪೂರಿ ಪ್ರಕ್ರಿಯಾ ಕೆ ಸಾಥ್ ಲೀನ್ ಹೋನಾ ಪಡೆಗಾ. ಅಷ್ಟಕ್ಕೂ ಏನಿದು ಕನ್ವರ್ ಯಾತ್ರೆ? ಭಕ್ತರನ್ನ ಕನ್ವಾರಿಯಾಗಳು ಅಂತ ಯಾಕೆ ಕರೀತಾರೆ ಅನ್ನೋದನ್ನ ನೋಡೋದಾದ್ರೆ, ಕನ್ವರ್ ಯಾತ್ರೆ ಅಂದ್ರೆ ಶಿವನ ಭಕ್ತರು ವರ್ಷಕ್ಕೊಮ್ಮೆ ನಡೆಸುವ ಯಾತ್ರೆಯಾಗಿದೆ. ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳಗಳಾದ ಹರಿದ್ವಾರ, ಗೌಮುಖ್ ಮತ್ತು ಗಂಗೋಲ್ಟ್ ಪುರನಾಥಿಯಲ್ಲಿ ಗಂಗಾ ನದಿಯ ನೀರನ್ನ ಸಂಗ್ರಹಿಸ್ತಾರೆ. ಆ ಪವಿತ್ರ ನೀರನ್ನ ಹೊತ್ಕೊಂಡು ನೂರಾರು ಕಿಲೋಮೀಟರ್ ದೂರವಿರುವ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನ, ಮೀರತ್ನಲ್ಲಿರುವ ಕಾಳಿ ಪಲ್ಟಾನ್ ದೇವಸ್ಥಾನ, ಗೋರಖ್ಪುರದ ಜಾರ್ಖಂಡಿ ಮಹಾದೇವ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಅರ್ಪಿಸ್ತಾರೆ. ಇಡೀ ಯಾತ್ರೆಯಲ್ಲಿ ಎಲ್ಲೂ ಗಂಗಾಜಲವನ್ನ ನೆಲದ ಮೇಲೆ ಇಡಲ್ಲ, ಹೆಗಲು ಬದಲಿಸುತ್ತಾ ನಿರಂತರವಾಗಿ ಯಾತ್ರೆ ಮಾಡ್ತಾರೆ. ಕನ್ವಾರಿಯಾಗಳ ಈ ಯಾತ್ರೆಗೆ ಸಾಕಷ್ಟು ಮಹತ್ವವಿದೆ. ಆದ್ರೆ ಈ ವರ್ಷ ಯಾತ್ರೆಯುದ್ದಕ್ಕೂ ಒಂದಲ್ಲ ಒಂದು ವಿವಾದಗಳು ಏಳ್ತಿರೋದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ರಾಮನಗರ ಹೆಸರು ಬದಲಿಸಿದ್ರೆ ಸರ್ವನಾಶ ಆಗ್ತಾರೆಂಬ ಎಚ್ಡಿಕೆಗೆ ಶಾಸಕ ಎಸ್ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ರಾಜಕೀಯ ಜೀವನದಲ್ಲಿ ಅವರ ವಿರುದ್ಧ ಮಾತನಾಡಿದವರನ್ನ ಸರ್ವನಾಶ ಮಾಡಿಕೊಂಡೇ ಬಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಐಟಿ ಉದ್ಯೋಗಿಗಳ ಕೆಲಸದ ಅವಧಿ ವಿಸ್ತರಿಸುವ ಬಗ್ಗೆ ಸರ್ಕಾರಕ್ಕೆ ಕಂಪನಿಗಳು ಪ್ರಸ್ತಾವನೆ ಸಲ್ಲಿಕೆ ಬೆನ್ನಲ್ಲೇ ಐಟಿ ಉದ್ಯೋಗಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆಗಸ್ಟ್ 3ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ದು ಕಾರ್ಮಿಕ ಭವನದ ಮುತ್ತಿಗೆಗೂ ನಿರ್ಧರಿಸಿದ್ದಾರೆ. ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ವಿರುದ್ಧ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಕೇಜ್ರಿವಾಲ್ ಅಬಕಾರಿ ನೀತಿ ಹಗರಣದ ಸೂತ್ರಧಾರ ಅಂತ ಸಿಬಿಐ ಕರೆದಿದೆ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೆನ್ಗೆ ಜಾಮೀನು ನೀಡಿದ್ದನ್ನ ಪ್ರಶ್ನಿಸಿ ಇಡಿ ಸುಪ್ರೀಂಗೆ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕರಿಸಲಾಗಿದೆ. ಜಾರ್ಖಂಡ್ ಹೈಕೋರ್ಟ್ ಅತ್ಯಂತ ತರ್ಕಬದ್ಧ ತೀರ್ಪು ನೀಡಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಪ್ರಮಾಣವನ್ನ ಶೇಕಡ 50-65 ಹೆಚ್ಚಿಸಲು ಬಿಹಾರ ಸರ್ಕಾರ ಮುಂದಾಗಿತ್ತು. ಈ ಕಾನೂನು ತಿದ್ದುಪಡಿಯನ್ನ ರದ್ದುಪಡಿಸಿದ ಪಾಟ್ನಾ ಹೈಕೋರ್ಟ್ ಆದೇಶ ತಡೆಗೆ ಸುಪ್ರೀಂ ನಿರಾಕರಿಸಿದೆ. ಇದರಿಂದ ನಿತೀಶ್ ಕುಮಾರ್ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಸೋಪೋರ್ನಲ್ಲಿ ಭೀಕರ ಸ್ಫೋಟಕ್ಕೆ ನಾಲ್ವರು ಬಲಿಯಾಗಿದ್ದಾರೆ. ಸ್ಕಾರ್ಫ್ ಡೀಲರ್ ಟ್ರಕ್ನಿಂದ ಕೆಲವು ವಸ್ತುಗಳನ್ನು ಇಳಿಸುತ್ತಿದ್ದ ವೇಳೆ ಸ್ಫೋಟ ಸಂಭವಿಸಿದೆ. ಬಿಹಾರದ ಸಮಸ್ತಿಪುರದಲ್ಲಿ ರೈಲು ಅಪಘಾತವಾಗಿದ್ದು ಬೋಗಿಗಳು ಒಂದಕ್ಕೊಂದು ಡಿಕ್ಕಿಯಾಗಿ ಜಖಂಗೊಂಡಿವೆ. ದರ್ಭಾಂಗ್ನಿಂದ ದೆಹಲಿಗೆ ಹೋಗುತ್ತಿದ್ದ ಕ್ರಾಂತಿ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿ ಅವಘಡ ಸಂಭವಿಸಿದೆ. ತಮ್ಮ ಸಾಲ ಮರುಪಾವತಿಯನ್ನ ಸರಾಗಗೊಳಿಸುವಲ್ಲಿ ಬೆಂಬಲ ಕೊಟ್ಟಿದ್ರಿಂದ ಭಾರತಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಧನ್ಯವಾದ ತಿಳಿಸಿದ್ದಾರೆ. ಮಾಲ್ಡೀವ್ಸ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವೇಳೆ ಭಾರತವನ್ನ ಹೊಗಳಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಹಾಕಿ ತಂಡ ಅರ್ಜೆಂಟೀನಾ ವಿರುದ್ಧ 2ನೇ ಪಂದ್ಯದಲ್ಲಿ ಸಮಬಲ ಸಾಧಿಸಿದೆ. 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಮಿಕ್ಸೆಡ್ ಟೀಮ್ ಇವೆಂಟ್ನಲ್ಲಿ ಭಾರತದ ಮನು ಬಾಕರ್ ಮತ್ತು ಸರಬ್ಜೋತ್ ಸಿಂಗ್ ನಾಳೆ ಕಂಚಿನ ಪದಕಕ್ಕೆ ಸೆಣಸಾಡಲಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.